ಎಲ್ಲರಿಗೂ ನಮಸ್ಕಾರ. ಅಂಜಲಿ ಅಡುಗೆ ಸೆಂಟರ್ಗೆ ಸ್ವಾಗತ. ನಾನು ನಿಮ್ಮ ಅಂಜಲಿ. ಇವತ್ತಿನ ರೆಸಿಪಿ, ನಾವು ದಿಢೀರಾಗಿ ಸೋರೆಕಾಯಿ ಇದ್ದರೆ ಮಜ್ಜಿಗೆ ಹುಳಿ ಮಾಡ್ಕೋಬೋದು, ಯಾವುದೇ ರುಬ್ಬೋ ಅಂತಹ ಪಜೀತಿ ಇರಲ್ಲ, 10 ನಿಮಿಷದಲ್ಲೇ ಮಾಡ್ಕೋಬೋದು. ಸೊ ಹಾಗಾದರೆ ಬೇಕಾಗಿರುವ ಪದಾರ್ಥ ಮಾಡುವ ವಿಧಾನ ನೋಡೋಣ, ಬನ್ನಿ. ನೋಡಿ, ಮೇನ್ ಇಂಗ್ರೀಡಿಯೆಂಟ್ಸ್ ಸೋರೆಕಾಯಿ. ಸೋರೆಕಾಯನ್ನು ತಿರುಳನ್ನೆಲ್ಲ ಕಟ್ ಮಾಡಿ ನೋಡಿ, ಈ ರೀತಿ ಪೀಸಸ್ಸನ್ನು ಮಾಡಿಟ್ಕೊಂಡಿದ್ದೀನಿ. ಆದಷ್ಟು ಎಳೆ ಸೋರೆಕಾಯಿ ತೊಗೊಳ್ಳಿ. ಒಂದು 1/2 ಲೀಟರ್ ಆಗಷ್ಟು ಮೊಸರನ್ನು ತೊಗೊಂಡಿದ್ದೀನಿ ನಾನು. ಈಗ ಫಸ್ಟ್ಗೆ ಒಂದು ಕುಕ್ಕರ್ ತಗೊಂಡು, ಕುಕ್ಕರ್ಗೆ ನಾನು ಕಟ್ ಮಾಡಿಟ್ಕೊಂಡಿರೋಂತಹ ಸೋರೆಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಸೋರೆಕಾಯಿಗೆ ಬೇಕಾಗಿರುವಂತಹ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಆ ಸೋರೆಕಾಯಿ ಎಷ್ಟು ಹಿಡಿಯುತ್ತೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಳ್ಬೇಕಾಗುತ್ತೆ. ಜಾಸ್ತಿ ನೀರು ಹಾಕ್ಲಿಕ್ಕೆ ಹೋಗಬೇಡಿ, ಯಾಕಂದರೆ ಸೋರೆಕಾಯಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ. ಈಗ ಕುಕ್ಕರ್ ಲಿಡ್ ಮುಚ್ಚಿಬಿಟ್ಟು 2 ವಿಷಲನ್ನು ಹಾಕ್ಸ್ಕೊಳ್ತಾ ಇದ್ದೀನಿ. ಈಗ ಮೊಸರಿಗೆ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ನೀರಂತೂ ಸೇರಿಸ್ಲಿಕ್ಕೆ ಹೋಗಬೇಡಿ, ಸ್ವಲ್ಪ ಹಾಕ್ಕೊಳ್ಳಿ. ಆ ಮೊಸರಲ್ಲಿ ಸ್ವಲ್ಪ ಮಧ್ಯ ಗಂಟುಗಳಾಗಿರುತ್ತಲ್ವ, ಸೊ ಅದನ್ನೆಲ್ಲ ಹ್ಯಾಂಡ್ ಬೀಟರಿಂದ ಈ ರೀತಿ ಬೀಟ್ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ. ಸೊ ಈಗ ನೋಡಿ, ಸೋರೆಕಾಯಿ 2 ವಿಷಲ್ ಆಯಿತು. ನನ್ನ ಕುಕ್ಕರ್ ಕೂಲ್ ಆದಮೇಲೆ ಸೋರೆಕಾಯಿಯನ್ನು ತೆಗೆದು ತೋರಿಸ್ತೀನಿ. ನೋಡಿ, ಸೋರೆಕಾಯಿ ಈ ರೀತಿ ಬೇಯಿಸ್ಕೊಬೇಕಾಗುತ್ತೆ, ಚೆನ್ನಾಗಿ ನುಣ್ಣಗೆ ಬೇಯಿಸ್ಕೊಬೇಕಾಗುತ್ತೆ. ಸೊ ಈಗ ಒಂದು ನೋಡಿ, ಬಾಣಲೆ ಇಟ್ಕೊಂಡು ಬಾಣಲೆಗೆ 2 ಸ್ಪೂನ್ ಆಗಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿಯಾದ ನಂತರ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಚಿಟಪಟ ಅಂದಮೇಲೆ ನೋಡಿ, ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಹಸಿ ಕರ್ಬೇವು ಹಾಕಿದ್ರೆ ತುಂಬ ರುಚಿ. ಒಂದು 2-3 ಈರುಳ್ಳಿ ಆಗಷ್ಟು ನಾನು ಕಟ್ ಮಾಡಿ ನೋಡಿ, ಈ ರೀತಿ ಒಗ್ಗರಣೆಗೆ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಈರುಳ್ಳಿ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ಒಂದು 2 ಬೇಡಿಗೆ ಮೆಣಸನ್ನು ಈ ರೀತಿ ಮುರಿದು ಹಾಕಿ ನೋಡಿ, ಈ ರೀತಿ ಈರುಳ್ಳಿಯನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊಳ್ತಾ ಇದ್ದೀನಿ. ಈಗ ಒಂದು ಲಿಡ್ ಮುಚ್ಚಿಬಿಡೋಣ. ಒಂದು 2 ನಿಮಿಷ ಚೆನ್ನಾಗಿ ಈರುಳ್ಳಿ ಬಾಡ್ಕೊಳ್ಳುತ್ತೆ ನೋಡಿ, ಈ ರೀತಿ. ಈಗ ಈ ಬಾಡಿಸಿರೋ ಅಂತಹ ಈರುಳ್ಳಿಗೆ ನೋಡಿ, ಜೀರಿಗೆ ಹಾಕ್ಬೇಕಾಗಿತ್ತು, ಸಾಸಿವೆ ಜೊತೆಯಲ್ಲಿ ನಾನು ಮಿಸ್ ಆಗಿಬಿಟ್ಟಿತ್ತು, ಈಗ ಹಾಕ್ಕೊಳ್ತಾ ಇದ್ದೀನಿ. ನೀವು ಸಾಸಿವೆ ಜೊತೆಯಲ್ಲಿ 1/4 ಟೀಸ್ಪೂನ್ ಆಗಷ್ಟು ಜೀರಿಗೆ ಹಾಕ್ಕೊಳ್ಳಿ. ಈಗ ನೋಡಿ, ಜೀರಿಗೆ ಎಲ್ಲ ಹಾಕ್ಬಿಟ್ಟು 1/4 ಟೀಸ್ಪೂನ್ ಆಗಷ್ಟು ಅರಶಿನ ಹಾಕ್ಕೊಂಡಿದ್ದೀನಿ. ಅರಶಿನ ಅದು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಈ ರೀತಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಸೋರೆಕಾಯಿಗೂ ಸ್ವಲ್ಪ ಹಾಕಿದ್ದೀನಿ, ಅದರಿಂದ ನೋಡಿ ಹಾಕ್ಕೊಳ್ಳಿ, ಬೇಕಾದರೆ ಮತ್ತೆ ಹಾಕ್ಕೊಳ್ಬೋದು. ನೋಡಿ, ಇಲ್ಲಿ ಮೇನ್ ಇಂಗ್ರೀಡಿಯೆಂಟ್ಸ್ ಅಂದರೆ ಖಾರಕ್ಕೆ ಸಾಂಬಾರ್ ಪುಡಿ. ನಿಮ್ಮ ಮನೆಯಲ್ಲಿ ಬೇಳೆ ಸಾಂಬಾರ್ಗೆ ಯಾವ ಸಾಂಬಾರ್ ಪುಡಿ ಬಳಸ್ತೀರೋ ಅದನ್ನು ನೀವು ಹಾಕ್ಕೊಬೋದು. ನಾನು 3 ಟೀಸ್ಪೂನ್ ಆಗಷ್ಟು ಸಾಂಬಾರ್ ಪೌಡರನ್ನು ಹಾಕ್ಕೊಂಡಿದ್ದೀನಿ. ಈಗ ಅದರ ಜೊತೆಯಲ್ಲಿ ಬೇಯಿಸಿಟ್ಕೊಂಡಿದ್ದಂತಹ ಸೋರೆಕಾಯನ್ನು ಹಾಕಿ ನೋಡಿ, ಈ ರೀತಿ ಮಿಕ್ಸ್ ಮಾಡಿಕೊಡ್ತಾ ಇದ್ದೀನಿ. ಬೇಸಿಗೆಯಲ್ಲಿ ಮಾಡೋದ್ರಿಂದ ಆದಷ್ಟು ನಮ್ಮ ದೇಹನೂ ತಂಪಾಗಿರುತ್ತೆ, ಚೆನ್ನಾಗಿ ಊಟ ಮಾಡ್ಬೋದು ಈ ರೀತಿ ಮಾಡಿಕೊಂಡ್ರೆ. ಸೊ ಈಗ ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಆದಷ್ಟು ಮಜ್ಜಿಗೆ ಹುಳಿ ಗಟ್ಟಿಯಾಗಿದ್ದರೆ ಚೆನ್ನಾಗಿರುತ್ತೆ, ಸೊ ಅದರಿಂದ ನಾನು ನೀರನ್ನು ಜಾಸ್ತಿ ಸೇರಿಸ್ಲಿಕ್ಕೆ ಹೋಗ್ತಾ ಇಲ್ಲ. ಈಗ ಒಂದು ಲಿಡ್ ಮುಚ್ಚಿಬಿಟ್ಟು ಆ ಸೋರೆಕಾಯಿ ಆ ಮಸಾಲೆ ಎಲ್ಲ ಸ್ವಲ್ಪ ಅಬ್ಸರ್ವ್ ಆಗೋವರೆಗೂ ಸ್ವಲ್ಪ ಬಿಟ್ಬಿಡೋಣ. ಹಾಗೆ ನೋಡಿ, ಈಗ ಸೋರೆಕಾಯಿ ಎಲ್ಲ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ, ಆ ಮಸಾಲೆ ಜೊತೆ ಚೆನ್ನಾಗಿ ಹೊಂದ್ಕೋಬೇಕು. ನೋಡಿ, ಈ ರೀತಿ ಎಣ್ಣೆ ಬಿಟ್ಕೊಳ್ಳುತ್ತೆ. ಕೊನೆಯದಾಗಿ ನಾನು ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ. ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಸೋರೆಕಾಯನ್ನು ಕೆಳಗಡೆ ಇಳಿಸ್ಬಿಟ್ಟು ಒಂದು 2 ನಿಮಿಷ ಚೆನ್ನಾಗಿ ಆರಲಿಕ್ಕೆ ಬಿಟ್ಬಿಡೋಣ. ಅಷ್ಟು ಬಿಸಿಯಾಗಿದ್ದಾಗೆ ಮೊಸರನ್ನು ಡೈರೆಕ್ಟಾಗಿ ಸೇರಿಸೋದು ಬೇಡ, ಸ್ವಲ್ಪ ಬಿಸಿ ಕಮ್ಮಿ ಆದ ನಂತರ ನೋಡಿ, ಈಗ ನಾನು ಮೊಸರೇನು ಬೀಟ್ ಮಾಡಿಟ್ಕೊಂಡಿದ್ನಲ್ವ, ಆ ಮೊಸರನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಆದಷ್ಟು ಸಿಹಿ ಮೊಸರನ್ನು ತೊಗೊಳ್ಳಿ, ಹುಳಿ ಮೊಸರನ್ನು ತೊಗೊಳ್ಳಿಕ್ಕೆ ಹೋಗಬೇಡಿ. ಸೊ ಈಗ ನೋಡಿ,
ನಮ್ಮ ಮಜ್ಜಿಗೆ ಹುಳಿ ರೆಡಿ ಆಯಿತು. ಎಷ್ಟು ಚೆನ್ನಾಗಿದೆ ನೋಡಿದ್ರೇ ತಿನ್ನಬೇಕನ್ಸುತ್ತೆ. ಸ್ವಲ್ಪ ನಿಮಗೆ ಇನ್ನು ಸ್ವಲ್ಪ ನಾನು ತಿಕ್ಕಂಗೆ ಮಾಡಿದ್ದೀನಿ, ತಿಕ್ಕಂಗೆ ಮಾಡಿದ್ರೇ ಚೆನ್ನಾಗಿರೋದು. ನಿಮ್ಗೆ ಇನ್ನು ಸ್ವಲ್ಪ ನೀರು ಕನ್ಸಿಸ್ಟೆನ್ಸಿ ಬೇಕಂದರೆ ಹಾಕ್ಕೊಂಡು ತೆಳ್ಳಗು ಮಾಡ್ಕೋಬೋದು. ತೆಳ್ಳಗೆ ಮಾಡಿದ್ರೆ ಅಷ್ಟೊಂದು ರುಚಿ ಬರಲ್ಲ, ನೋಡಿಕೊಂಡು ಒಂದು ಸ್ವಲ್ಪ ನೀವು ಮಾಡ್ಕೊಬೋದು. ನೋಡಿ ಈ ರೀತಿ ಸೋರೆಕಾಯಿ ಅದೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿರುತ್ತೆ. ನೀವೊಮ್ಮೆ ಟ್ರೈ ಮಾಡಿ. ನಾನು ಸ್ವಲ್ಪ ಟೇಸ್ಟ್ ನೋಡಿದೆ, ಮತ್ತು ಇನ್ನು ಸ್ವಲ್ಪ ಉಪ್ಪು ಕಮ್ಮಿ ಇದೆ ಅನ್ನಿಸ್ತು. ಈಗ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಬಿಟ್ಟು ನೋಡಿ ಈಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈಗ ಮಜ್ಜಿಗೆ ಹುಳಿ ರೆಡಿಯಾಗಿದೆ. ಅನ್ನ ಮುದ್ದೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ನಾನು ಮುದ್ದೆ ಮಾಡಿದೆ, ತುಂಬ ಚೆನ್ನಾಗಿತ್ತು. ಹಾಗೆ ರೈಸ್ ಜೊತೆಗೂ ಚೆನ್ನಾಗಿರುತ್ತೆ. ಒಮ್ಮೆ ನೀವು ಟ್ರೈ ಮಾಡಿ. ಸೊ ಓಕೆ ಫ್ರೆಂಡ್ಸ್, ಧನ್ಯವಾದ.